ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇದೀಗ ಬಂದ ಮಾಹಿತಿಯ ಪ್ರಕಾರ ನಮ್ಮ ಈ ಒಂದು SSLC ಮತ್ತು PUC ಎಕ್ಸಾಮಿನೇಷನ್ ಅಪ್ಡೇಟ್ಸಲ್ಲಿ ಇವತ್ತು ಏನು ಮೀಟಿಂಗ್ ಆಗಿಬಿಟ್ಟು ಡಿಸಿಷನ್ ತೊಗೊಳ್ಬೇಕಾಗಿತ್ತು ಎಕ್ಸಾಮಿನೇಷನನ್ನು ಅವರು ಪೆಂಡಿಂಗ್ ಮಾಡ್ತಾರೆ ಅಥವಾ ಮಾಡೋದಿಲ್ಲ ಅಂತ. ಬಟ್ ಚಾಮರಾಜನಗರದಲ್ಲಿ ಒಂದು ಘಟನೆ ನಡೆದಿದೆ, ಅದರ ಸಲುವಾಗಿ ಅದರ ಉಸ್ತುವಾರಿ ಸಚಿವರೇ ನಮ್ಮ ಶಿಕ್ಷಣ ಸಚಿವರಾದಂತಹ ಸುರೇಶ್ ಕುಮಾರ್ ಸರ್ ಅವರು ಇರೋದ್ರಿಂದ ಆ ಕಡೆ ಹೋಗಿದ್ದಾರೆ ಎನ್ನುವ ಒಂದು ಮಾಹಿತಿ ಬಂದಿದೆ. ನಮ್ಮ SSLC ಮತ್ತು PUC ಎಕ್ಸಾಮಿನೇಷನ್ ಅಪ್ಡೇಟ್ಸ್ ಅದು ಇನ್ನೂ ಡಿಸಿಷನ್ ಪೆಂಡಿಂಗಲ್ಲಿದೆ ಅಂತ ನಮಗೆ ಒಂದು ಅಪ್ಡೇಟ್ ಬಂದಿದೆ. ಸ್ನೇಹಿತರೆ, SSLC ಮತ್ತು PUC ಎಕ್ಸಾಮಿನೇಷನನ್ನು ಇನ್ನು ಮೇ 26 ಮೇ ಬಿ ಇದ್ದಿರ್ಬೋದು, ಆ ಎಕ್ಸಾಮಿನೇಷನನ್ನು ನಡೆಸಬೇಕು ನಡೆಸಬಾರ್ದು ಅಂತ ಅವರು ಇವತ್ತೇ ಡಿಸಿಷನ್ ತೊಗೊಳಕತ್ತಾರ. ಅಂದರೆ ಇವತ್ತು ತೊಗೊಳಕತ್ತಾರ ಅಂದರೆ ನಿಮ್ದು 100% ಆಗಿ ಪೋಸ್ಟ್ಪೋನ್ಡ್ ಆಗುವಂಥ ಚಾನ್ಸಸ್ ಇದೆ. ಇವಾಗ ಒಂದು ಕೋ ಇನ್ಸಿಡೆನ್ಸಿಯಲೇ ಆಗಿ ಆ ಒಂದು ಘಟನೆ ನಡೆದಿದೆ, ಅದರ ಸಲುವಾಗಿ ಇವತ್ತು ಅವರು ಅಲ್ಲಿಗೆ ಹೋಗೋ ಒಂದು ಘಟನೆ ಆಗಿದೆ, ಅದರ ಸಲುವಾಗಿ ಅವರು ಆ ಕಡೆ ಹೋಗಿದ್ದಾರೆ. ಅದರ ಸಲುವಾಗಿ ಇವತ್ತು 100% ಆಗಿ ಡಿಸಿಷನ್ ಹೊರಬೀಳ್ತಾ ಇತ್ತು. ಬಟ್ ನಿಮಗೆ ಇವತ್ತಿಲ್ಲ ಅಂದರೂ ಇವತ್ತು ನೈಟ್ ಅಥವಾ ನಾಳೆ ಮಾರ್ನಿಂಗ್ ಮಧ್ಯಾಹ್ನ ತನಕ ನಿಮ್ಗೆ 100% ಆಗಿ ಈ ಒಂದು ಡಿಸಿಷನ್ ಬಂದುಬಿಡುತ್ತೆ. ಸ್ನೇಹಿತರೆ, ಸುರೇಶ್ ಕುಮಾರ್ ಸರ್ ಅವರು ಆಲ್ಮೋಸ್ಟ್ ಆಲಾಗಿ ಒಳ್ಳೆ ಡಿಸಿಷನ್ ತೊಗೊಳ್ತಾರೆ. ಯಾಕಪ್ಪ ಅಂದರೆ ಹೋದ ಸಾರಿ ಕೋವಿಡ್ ಟೈಮಲ್ಲಿ ಎಕ್ಸಾಮಿನೇಷನನ್ನು ನಡೆಸಿದ್ರು, ಯಾಕಂದರೆ ಆ ಒಂದು ಸಮಯದಲ್ಲಿ ಕಡಿಮೆ ಇತ್ತು. ಬಟ್ ಇಂಗ್ಲೀಷ್ ಪೇಪರ್ಗೆ ಮಾತ್ರ ತುಂಬ ದಿವಸ ಟೈಮ್ ಕೊಟ್ಟಿದ್ದರು, ಆ ಒಂದು ಸಮಯದಲ್ಲಿ ಪೋಸ್ಟ್ಪೋನ್ ಆಗಿತ್ತು ಇಂಗ್ಲೀಷ್ ಎಕ್ಸಾಮ್ಸ್ ಕೂಡ. ಅದರ ಸಲುವಾಗಿ ಈ ಸಾರಿ ಕೂಡ ಅವರು ಆಲ್ಮೋಸ್ಟ್ ಆಲಾಗಿ ನಿಮಗೂ ಕೂಡ ಒಂದು ರೀತಿಯಾದಂತಹ ಪೋಸ್ಟ್ಪೋನ್ಮೆಂಟ್ ನ್ಯೂಸನ್ನು ಕೊಡ್ಬೋದು. ಮತ್ತು SSLCದವರಿಗಂತೂ ಆಲ್ಮೋಸ್ಟ್ ಆಲಾಗಿ ಎಕ್ಸಾಮಿನೇಷನನ್ನು ಪೋಸ್ಟ್ ಮಾಡೇ ಮಾಡ್ತಾರೆ 100% ಆಗಿ, ಅದರೊಳಗಡೆ ಏನೂ ಡೌಟ್ ಇಲ್ಲ. ಸ್ನೇಹಿತರೆ, ಇನ್ನೂವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾಗಿ ನಾನು ನಿಮಗೆ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಧನ್ಯವಾದಗಳು.